ವೀಕ್ಷಕರ ನಿಮ್ ಬಳಿ ಏನಾದ್ರೂ ಓಲ್ಡ್ ಕಾರ್ಸ್ ಇದೆಯಾ, ಬಿಸಾಕ್ಬೇಕು ಅಂತ ಇದ್ದೀರಾ, ಮಾರ್ಬೇಕು ಅಂತ ಇದ್ದೀರಾ, ಅಥವಾ ಆಕ್ಸಿಡೆಂಟ್ ಆಗಿರೋಂತ ಕಾರ್ ಇದೆಯಾ, ಬಿಸಾಕ್ಬೇಕು ಅಂತ ಇದ್ದೀರಾ, ಈ ಒಂದು ಫ್ಯಾಕ್ಟ್ರಿಗೆ ನೀವು ವಿಸಿಟ್ ಮಾಡಿ ಬಂದು ಪ್ರತಿಯೊಂದನ್ನು ಮಾಡಿಫೈ ಮಾಡಿಸ್ಕೊಂಡು ಹೊಸ ಕಾರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ನೀವು ಕೂಡ ವಿಸಿಟ್ ಮಾಡಿ ಕಾರ್ ಪರ್ಫಾರ್ಮೆನ್ಸ್ ಫ್ಯಾಕ್ಟ್ರಿ. ಸೊ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಅಂತಲೇ ಹೇಳ್ಬೋದು, ಯಾಕೆ ಅಂತಂದ್ರೆ ಬೆಂಗಳೂರಿನಲ್ಲಿ ಈ ಒಂದು ಬೇಸ್ ಇದೆ, ಕಳೆದ 8 ವರ್ಷಗಳಿಂದ ಇದೆ ವೀಕ್ಷಕರೇ. ಸೊ ಇವರು ಕೂಡ ಥ್ರೂಔಟ್ ಇಂಡಿಯಾ ಇವರು ಏನು ಮಾಡ್ತಾರೆ, ಇವರ ಒಂದು ಕಾರ್ ಕಿಟ್ನ ಇವರು ಟ್ರಾನ್ಸ್ಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ನಮಸ್ಕಾರ ಕರುನಾಡು, ನೀವು ನೋಡ್ತಾ ಇದ್ರ ತುಮಕೂರು ತಿಂಡಿ ಪ್ರೋಗ್ರಾಮ್. ನಾವು ಇವತ್ತಿದ್ದೀವಿ ಬೆಂಗಳೂರಿನಲ್ಲಿ ಕಾರ್ ಪರ್ಫಾರ್ಮೆನ್ಸ್ ಫ್ಯಾಕ್ಟ್ರಿನಲ್ಲಿ. ಬರೀ ಫುಡ್ ವೀಡಿಯೋಸ್ನೇ ಮಾಡಿ ಮಾಡಿ ನನಗೂ ಬೋರ್ ಹೊಡೆದೋಗಿತ್ತು, ನೀವು ಕೂಡ ನೋಡಿ ಬೇಜಾರು ಮಾಡ್ಕೊಂಡಿರ್ತೀರ ಅಂತಲೇ ಈ ಒಂದು ಕಾರ್ ಪರ್ಫಾರ್ಮೆನ್ಸ್ ಶೋರೂಮ್ಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ವೆರೈಟೀಸ್ ಆಫ್ ಆಕ್ಸೆಸರೀಸ್ ಇಲ್ಲಿ ಸಿಗುತ್ತೆ, ಕಾರ್ ಆಕ್ಸೆಸರೀಸ್. ನೀವು ಕೂಡ ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಸ್ಕೊಳ್ಳಿ, ಎಂಜಾಯ್ ಮಾಡಿ. ಸಾಕಷ್ಟು ಮಾಹಿತಿಗಳನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಜಾಯ್ ಮಾಡಿ. ನೋಡಿ ವೀಕ್ಷಕರ ನೋಡ್ತಾ ಇದ್ರಲ್ಲ, ವಾಲ್ವೋಟ್ರಾನಿಕ್ ಎಕ್ಸಾಸ್ಟ್ ಇದು. ಎಲ್ಲಾ ತರದ ಕಾರ್ ಮಾಡಿಫಿಕೇಶನ್ಸ್ ಗೆ ಈ ಒಂದು ವಾಲ್ವೋಟ್ರಾನಿಕ್ ಎಕ್ಸಾಸ್ಟ್ ನ ಹಾಕೊಡ್ತಾರೆ ಅಂತ ಹೇಳಿ ಹೇಳ್ತಾ ಇದಾರೆ. ಸೊ ನೋಡ್ತಾ ಇರಲ್ಲ, ಇದೊಂದು ಆಟೋಮೆಟಿಕ್ ರಿಮೋಟ್ ಕಂಟ್ರೋಲ್ ಅಂತಾನೆ ಹೇಳ್ಬೋದು. ಜೊತೆಗೆ ಪೆಟ್ರೋಲ್ ಕಾರ್ಸ್ ಗೆ ಇದನ್ನ ಅವರು ಫಿಟ್ ಮಾಡಿಕೊಡ್ತಾರೆ. ಸೊ ಇದನ್ನ ಹಾಕಿದ್ರೆ ನಿಮ್ಗೆ ಕಾರು ಒಂಥರ ಡಿಫ್ರೆಂಟ್ ಸೌಂಡೇ ಬರುತ್ತೆ ಅಂತಾನೆ ಹೇಳ್ಬೋದು. ನೀವೀಗ ಏನ್ ನೋಡ್ತಾ ಇದ್ರೆ ಇದು ರೇಮರ್ಸ್ ಡಬಲ್ ಬಂಟ್ ಅಂತ ಹೇಳಿ, ಇದನ್ನ ಆಟೋಮೆಟಿಕ್ ರಿಮೋಟ್ ಕಂಟ್ರೋಲ್ ಅಂತ ಏನ್ ಹೇಳಿದೆ, ಇದನ್ನ ಆನ್ ಮಾಡಿದ್ರೆ ಎಕ್ಸಾಸ್ಟ್ ಸೌಂಡ್ ಬರುತ್ತೆ ಕಾರಲ್ಲಿ, ಇವ್ರು ಮಾಡಿಫಿಕೇಶನ್ ಮಾಡ್ಕೊಡ್ತಾರೆ. ಆಫ್ ಮಾಡಿದ್ರೆ ನಾರ್ಮಲ್ ನಿಮ್ ಕಾರ್ ಸೌಂಡ್ ಏನಿದೆಯೋ ಅದು ಬರುತ್ತೆ. ಯಾರಿಗೆಲ್ಲ ಕಾರ್ ಪರ್ಫಾರ್ಮೆನ್ಸ್ ಶೋರೂಮ್ ಗೆ ಬಂದು ನೀವು ಕಾರ್ ನ ಮಾಡಿಫಿಕೇಶನ್ ಮಾಡಿಸ್ಕೋಬೇಕು ಅಂತ ಇಷ್ಟ ಇದೆಯೋ, ಈ ಒಂದು ವಾಲ್ವೋಟ್ರಾನಿಕ್ ಎಕ್ಸಾಸ್ಟ್ ನ ಮಾಡಿಫಿಕೇಶನ್ ಮಾಡಿಸ್ಕೊಂಡು ಹಾಕ್ಸ್ಕೊಳ್ಳಿ, ಎಕ್ಸಾಸ್ಟ್ ಸೌಂಡ್ ನ ಪಡ್ಕೊಳ್ಳಿ ನಿಮ್ ಕಾರಿಗೆ. ವೀಕ್ಷಕರ ನೀವೀಗ ಏನ್ ನೋಡ್ತಾ ಇದ್ರ, ಡಿಫ್ರೆಂಟ್ ಆಗಿರೋಂತ ನಿಮ್ಮ ಗೇರ್ಸ್ ಏನಿದೆ, ಡಿಫ್ರೆಂಟ್ ಆಗಿರೋಂತ ನಾಬ್ಸ್ ನೀವು ಹಾಕೋದಕ್ಕೆ. ಇದು ನೋಡಿ 8-ball ಫುಲ್ ಅಂತ ಹೇಳಿ ಗೇರ್ ನಾಬ್ ಇದು. ಸೊ ಇದು ಬಿಟ್ರೆ ನೋಡಿ ನನಗೆ ಸಖತ್ ಇಷ್ಟ ಆಗಿದ್ದೇನೆ, ಯಾಕೆ ಅಂತಂದ್ರೆ ಡಿಫ್ರೆಂಟ್ ಆಗಿದೆ ಇದು. 7-color ಕ್ರಿಸ್ಟಲ್ ಗೇರ್ ನಾಬ್ ಅಂತ ಇದೆ ಗೇರ್ ಲಿವರ್. ಸೊ ನೋಡಿ ಈಗ ಹೊರದ ತಕ್ಷಣ ತೆಗೆದ ತಕ್ಷಣ ಇಟ್ಟಿದೆ ನೋಡಿ, ಆನ್ ಆಯ್ತು. ಹ್ಯುಂಡೈ ಕಾರ್ ಇದು, ನನಗಂತ ಸಖತ್ ಲೈಕ್ ಆಯ್ತು. ನೀವು ಕೂಡ ನಿಮ್ಮ ಕಾರ್ಸ್ಗೆ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತಂದ್ರೆ ಕಾರ್ ಪರ್ಫಾರ್ಮೆನ್ಸ್ ಶೋರೂಮ್ನ ವಿಸಿಟ್ ಮಾಡಿ. ಕೊನೆಯಲ್ಲಿ ನನ್ನ ಅಡ್ರೆಸ್ ನನಗೆ ತಿಳಿಸ್ತೀನಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್. ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೇರಿಂಗ್ಸ್ ಇದೆ, ಎಸ್ಪೆಷಲಿ ಫಾರ್ ಸ್ಪೋರ್ಟ್ಸ್ ಕಾರ್ಸ್. ಇವರಲ್ಲಿ ಅವೈಲಬಿಲಿಟಿ ಇದೆ ಅಂದರೆ ಕಲರ್ಸ್, ವೆರೈಟೀಸ್ ಆಫ್ ಕಲರ್ಸ್ ಇದೆ ಇವ್ರ ಹತ್ರ. ಇದು ನಾರ್ಮಲ್ ಸ್ಟೇರಿಂಗ್, ಬ್ಲ್ಯಾಕ್ ಕಲರ್ ಇದೆ. ಸೊ ಇದು ನೋಡ್ತಾ ಇದ್ರಲ್ಲ, ಈಗ ಇದು ರೇಡಿಯಂ ಇದಿದೆ, ಗ್ಲೋಯಿಂಗ್ ಇದೆ, ಇದು ನೈಟ್ ಟೈಮಲ್ಲಿ ಸಖತ್ ಗ್ಲೋ ಆಗುತ್ತೆ. ನೋಡಿ ನೀವು ಕೂಡ ವಿಸಿಟ್ ಮಾಡಿ ಈ ಥರದ ಸ್ಟೇರಿಂಗ್ಸ್ನ, ಕಲರ್ಫುಲ್ ಸ್ಟೇರಿಂಗ್ಸ್ನ ನೀವು ಹಾಕ್ಸ್ಕೊಳ್ಳಿ. ಇದು ಗ್ಲೋಯಿಂಗ್ ಇದೆ, ನೈಟ್ ಟೈಮಲ್ಲಿ ಸಖತ್ ಗ್ಲೋ ಆಗುತ್ತೆ ಅಂತ ಹೇಳ್ತಾ ಇದಾರೆ. ನೋಡಿ ಪರ್ಪಲ್ ಕಲರ್ ಕೂಡ ಇದೆ ಸ್ಟೇರಿಂಗ್. ಸೊ ವೆರೈಟೀಸ್ ಆಫ್ ಸ್ಟೇರಿಂಗ್ ಇದೆ ವೀಕ್ಷಕರೇ, ನೀವು ನೋಡ್ತಾ ಹೋದ್ರೆ ನಿಮ್ಗೆ ಯಾವ್ದು ಪರ್ಚೇಸ್ ಮಾಡ್ಬೇಕು ಯಾವ್ದು ಬಿಡ್ಬೇಕು ಗೊತ್ತೇ ಆಗಲ್ಲ. ಸೊ ಕಾರ್ ಪರ್ಫಾರ್ಮೆನ್ಸ್ ಶೋರೂಮ್ನಲ್ಲಿ ನೋಡಿ, ಇದು ಕೂಡ ಚೆನ್ನಾಗಿದೆ. ಲಾಸ್ಟ್ ಒನ್ ನೋಡಿ, ಇದು ಯೆಲ್ಲೋ. ಸೊ ನೀವು ಕೂಡ ವಿಸಿಟ್ ಮಾಡಿ ನಿಮ್ಮ ಕಾರ್ ಆಕ್ಸೆಸರೀಸ್ ಏನೇನು ಬೇಕೋ ಪ್ರತಿಯೊಂದನ್ನು ಕೂಡ ಇವರಲ್ಲೇ ಪರ್ಚೇಸ್ ಮಾಡಿ, ಯಾಕೆಂತಂದ್ರೆ ತುಂಬಾ ಚೆನ್ನಾಗಿದೆ. ಆನ್ಲೈನಲ್ಲಿ ಕೂಡ ನೀವು ಚೆಕ್ ಮಾಡಿದ್ರು ಕೂಡ ಆನ್ಲೈನಲ್ಲಿ ಸಿಗೋಂಥ ಪ್ರೈಸ್ಗಿಂತ ಇವರಲ್ಲಿ ಕಡಿಮೆ ಪ್ರೈಸ್ಗೆ ಅವೈಲೇಬಿಲಿಟಿ ಇದೆ ಎಲ್ಲ ಪ್ರತಿಯೊಂದು ಆಕ್ಸೆಸರೀಸ್ ಇದು. ವೀಕ್ಷಕರೇ, ನಾವು ವಿಸಿಟ್ ಕೊಟ್ಟಂಥ ಟೈಮಲ್ಲಿ ಲ್ಯಾನ್ಸರ್ ಕಾರ್ನ ಹಾಗೆ ಫೋರ್ಡ್ ಫಾರ್ಚುನರ್ ರೆಡಿ ಮಾಡ್ತಾರೆ, ಒಳ್ಳೆ ರೇಸ್ ಕಾರ್ ರೆಡಿ ಮಾಡಿದಾಗ ರೆಡಿ ಮಾಡ್ತಾಯಿದ್ರು. ಅದರಲ್ಲೂ ಫೋರ್ಡ್ ಫಾರ್ಚುನರ್ ಇಂಟೀರಿಯರ್ ಅಂತೂ ಸಖತ್ತಾಗಿತ್ತು, ಒಳ್ಳೆ ದಂಗ್ ಬಡ್ದೋಯ್ತು ಅಂತಲೇ ಹೇಳ್ಬೋದು. ಯಾಕೆಂತಂದರೆ ನೋಡಿ, ಗ್ಯಾಲಕ್ಸಿ ಲೈಟಿಂಗ್ ಅಂತಲೇ ಹೇಳ್ಬೋದು, ಇಂಟೀರಿಯರು ಸಖತ್ತಾಗಿತ್ತು, ಕಲರ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಸ್ಟಾಕ್ ಬಂಪರು ಇದು ಆಡ್ ಆಗಿತ್ತು. ನೀವೀಗ ಏನು ನೋಡ್ತಾ ಇದ್ದೀರಾ, ಚೆವರ್ಲೆಟ್ ಕ್ರೂಸ್ ಕಾರ್ ಬಂದಿದೆ, ಅದರ ಬಂಪರ್ನ ಆ್ಯಡ್ ಮಾಡಿದ್ದಾರೆ, ಹೊಸದಾಗಿ ಹಾಕಿದ್ದಾರೆ, ಹಳೆದಿನ ರಿಮೂವ್ ಮಾಡಿದ್ದಾರೆ. ಸೊ ಈಗ ಮಾಡಿಫಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ನೀವೀಗ ನೋಡ್ತಾ ಇದ್ರ ಸೈಡ್ ಸ್ಕರ್ಟಿಂಗ್ನ ಹಾಕಿದ್ದಾರೆ ಹೊಸದಾಗಿ. ಸೊ ನೋಡ್ತಾ ಇದ್ರಲ್ಲ, ಮಾಡಿಫಿಕೇಶನ್ ನಡೀತಾ ಇದೆ ಚೆವರ್ಲೆಟ್ ಕಾರ್ಗೆ. ನೀವೀಗ ಏನು ನೋಡ್ತಾ ಇದ್ರ, ಇದು ಬ್ಯಾಕ್ ಡಿಫ್ಯೂಸರ್ ಅಂತ ಹೇಳಿದ್ರು, ಬ್ಯಾಕ್ ಬಂಪರ್ ಹಾಕಿದ್ದಾರೆ. ಸೊ ಇದರಲ್ಲಿ ಕಿಟ್ನಲ್ಲಿ 4 parts ಬರುತ್ತೆ, ಫ್ರಂಟ್ ಮತ್ತೆ ಬ್ಯಾಕ್ ಬಂಪರ್ಸು, ಜೊತೆಗೆ ಸೈಡಲ್ಲಿ ಇರೋಂಥ 2 skirts. ನೀವೀಗ ಏನ್ ನೋಡ್ತಾ ಇದ್ರೆ, ಹೋಂಡಾ ಸಿವಿಕ್ ನ ಮಾಡಿಫಿಕೇಶನ್ ಮಾಡ್ತಾ ಇದಾರೆ, ಫ್ರಂಟ್ ಬಾನೆಟ್ ನ ಆಡ್ ಮಾಡಿದ್ದಾರೆ ನೋಡಿದ್ರಲ್ಲ, ಜೊತೆಗೆ ಫ್ರಂಟ್ ಮ್ಯೂಗನ್ ಬಂಪರ್ ಕೂಡ ಆಡ್ ಮಾಡ್ತಾ ಇದಾರೆ. ಇದು ಆಫ್ಟರ್ ಮಾರ್ಕೆಟ್ ಮ್ಯೂಗನ್ ಬಂಪರ್ ಅಂತ ಹೇಳಿದ್ರು, ಇದನ್ನು ಕೂಡ ಆಗ್ತಾ ಇದಾರೆ. ವಿಷಯ ನೀವು ನೋಡ್ಬೋದು, ಕೆಳಗಡೆ ಸೈಡ್ ಸ್ಕರ್ಟ್ ಕೂಡ ಆಡ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದಾರೆ, ಇಡ್ತಾ ಇದಾರೆ. ಜೊತೆಗೆ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಬಂದ್ರೆ ನೀವು, ಬ್ಯಾಕ್ ಸೈಡ್ ಗ್ಲಾಸ್ ಏನಿದೆ ಅದಕ್ಕೆ ಮಸ್ಟಾಂಗ್ ಸ್ಪಾಯ್ಲರ್ ನ ಆಡ್ ಮಾಡ್ತಾ ಇದಾರೆ. ಇದು ರೇಸ್ ಕಾರ್ಗಳಿಗೆ ಹಾಕೋಂಥದ್ದು, ಹೋಂಡಾ ಸಿವಿಕ್ಗೆ ಮಾಡಿಫಿಕೇಶನ್ ಮಾಡಿ ಕೊಡ್ತಾ ಇದಾರೆ, ನೀವು ನೋಡ್ಬೋದು ಆಡ್ ಆಗ್ತಾ ಇದೆ. ನೀವೀಗ ನೋಡ್ತಾ ಇದ್ರ ಇನ್ನೊಂದು ಡಿಸೈನ್, ಇದು ಮಸ್ಟಾಂಗ್ ಸ್ಪಾಯ್ಲರ್ ಗ್ಲಾಸ್ ಡಿಸೈನ್ಗೆ, ಸೊ ಸೆಕೆಂಡ್ ಡಿಸೈನ್ ಅಂತಾನೆ ಹೇಳ್ಬೋದು.
ವೀಕ್ಷಕರ ನೀವೀಗ ನೋಡ್ಬೋದು ಆಫ್ಟರ್ ಮಾರ್ಕೆಟ್ ಬಂಪರ್ಸ್ನ ಇಟ್ಟಿದ್ದಾರೆ, ಎಲ್ಲಾ ತರದ ಕಾರ್ಗೂ ಇಟ್ಟಿದ್ದಾರೆ, ಸ್ವಿಫ್ಟ್ ಇರ್ಬೋದು, ಸಿವಿಕ್ ಇರ್ಬೋದು, ಜೊತೆಗೆ ಸ್ವಿಫ್ಟ್ ಡಿಸೈರ್ ಇರ್ಬೋದು. ಮತ್ತೆ ನೋಡ್ತಾ ಇದ್ರೆ ನೀವಲ್ಲಿ ಎಕ್ಸ್ಯುವಿಗೂ ಕೂಡ ಇಟ್ಟಿದ್ದಾರೆ, ಎಕ್ಸ್ಯುವಿ 500 ಇನೋವಾ ಕಾರ್ಸ್ಗೂ ಇಟ್ಟಿದ್ದಾರೆ. ವೆರೈಟೀಸ್ ಆಫ್ ಬಂಪರ್ಸ್ನ ನೀವು ನೋಡ್ಬೋದು. ಜೊತೆಗೆ ಇಲ್ಲಿ ನೋಡಿ ಹೊಸ ಸ್ಟಾಕ್ಸ್ ಬಂದಿದೆ, ಅದನ್ನು ಕೂಡ ಅವರು ಆ್ಯಡ್ ಮಾಡಿದ್ಮೇಲೆ, ಕಾರ್ಗೆ ರಿನೋವೇಟ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ವೀಕ್ಷಕರ ನೀವೀಗ ನೋಡ್ತಾ ಇದ್ರೆ ಇನೋವಾ ಕಾರ್ ಇದು ಟೈಪ್ 2 ಇಂದ ಟೈಪ್ 4ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ನೋಡ್ಬೋದು ನೀವು, ಮುಂದೆ ಹೋಗೋಣ ಬನ್ನಿ ನೋಡಿ. ಟೈಪ್ 4ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಕನ್ವರ್ಷನ್ ಆದ್ಮೇಲೆ ಗಾಡಿ ತುಂಬ ಲುಕ್ ಆಗಿ ಕಾಣುತ್ತೆ. ಸೊ ಕಸ್ಟಮರ್ಸ್ ನಿಮ್ಗೆ ಏನು ಬೇಕಾಗಿದೆ ಒಂದು ಮಾಡಿಫಿಕೇಶನ್ ನಿಮ್ಮ ಕಾರ್ಸ್ಗೆ, ಅದು ರೇಸ್ ಕಾರ್ ಥರ ಬೇಕಾ ಅಥವಾ ನಾರ್ಮಲ್ ಹೈಟೆಕ್ ಕಾರ್ ಥರ ಕಾಣಬೇಕಾ, ನಾರ್ಮಲ್ ಕಾರು, ಇವ್ರದ್ದು ಬಂದರೆ ಕಾರ್ ಪರ್ಫಾರ್ಮೆನ್ಸ್ಗೆ ಬಂದರೆ, ನೀವು ಕಾರ್ ಪರ್ಫಾರ್ಮೆನ್ಸ್ ಫ್ಯಾಕ್ಟ್ರಿಗೆ ಬಂದರೆ ಅವರು ಖಂಡಿತ ಮಾಡಿಕೊಡ್ತಾರೆ ರೀಸನಬಲ್ ರೇಟಿಗೆ. ನಿಮಗೆ ನೋಡ್ತಾರೆ ಸ್ವಿಫ್ಟ್ ಕಾರ್ದು ಹೊಸದು ಬಂಪರ್ ಬಂದಿದೆ, ಹೊಸ ಸ್ಟಾಕ್ ಅದು. ಹೊಚ್ಚ ಹೊಸ ಸ್ವಿಫ್ಟ್ ಕಾರ್ಗೆ ಹಾಕೋಂಥ ಬ್ಯಾಕ್ ಬಂಪರ್ನ ಡಿಸ್ಪ್ಲೇಗೆ ಇಟ್ಟಿದ್ರು. ನೋಡಿ, ಯೂನ್ಡೈ ಸೊನಾಟಾ ಕಾರ್ನ ಬೆನ್ಸ್ ಕಾರ್ ರೇಂಜ್ಗೆ ರೆಡಿ ಮಾಡ್ತಾರೆ, ಒಳ್ಳೆ ರೇಸ್ ಕಾರ್ ರೆಡಿ ಮಾಡ್ದಂಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನೋಡಿ, ಫ್ರಂಟ್ ಬಾನೆಟ್ ಕೂಡ ಚೇಂಜ್ ಮಾಡಿದ್ದಾರೆ, ಜೊತೆಗೆ ಸೈಡ್ ಸ್ಕರ್ಟ್ಸ್ ಕೂಡ ಆ್ಯಡ್ ಮಾಡ್ತಾರೆ, ಜೊತೆಗೆ ಟಿಂಕ್ರಿಂಗ್ ಕೂಡ ಮಾಡ್ತಾರೆ. ಸೊ ಟಿಂಕ್ರಿಂಗ್ ಎಲ್ಲ ರಿಮೂವ್ ಮಾಡಿದ್ದಾರೆ ಕಾರ್ ಮಾಡಿಫಿಕೇಶನ್ಗೋಸ್ಕರ. ಅಷ್ಟೇ ಅನ್ಕೊಂಡ್ಬಿಡಿ ವೀಕ್ಷಕರೇ, ನೀವು ಯಾವುದೇ ಕಾರನ್ನ ಕೊಟ್ಟರು ಸನ್ ರೂಫ್ನ ರೆಡಿ ಮಾಡಿಕೊಡ್ತಾರೆ. ನೋಡಿ, ಈಗ ಸನ್ ರೂಫ್ನ ನಾನು ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಸನ್ ರೂಫ್ ಕೂಡ, ಈ ಕಾರಲ್ಲಿ ಮುಂಚೆ ಸನ್ ರೂಫ್ ಇರಲಿಲ್ಲ, ಈಗ ಸನ್ ರೂಫ್ನ ಹಾಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ. ನಮ್ಮ ಜೊತೆ ಇದ್ದಾರೆ ಸಿದ್ದಿಕ್, ಅವ್ರನ್ನ ಕೇಳೋಣ ಬನ್ನಿ, ಕಸ್ಟಮರ್ಸ್ ಫೀಡ್ಬ್ಯಾಕ್ ಯಾವ ರೀತಿ ಇದೆ, ಮತ್ತೆ ಕಳೆದ ಎಷ್ಟು ವರ್ಷಗಳಿಂದ ಅವರು ರನ್ ಮಾಡ್ತಾರೆ ಕಾರ್ ಪರ್ಫಾರ್ಮೆನ್ಸ್ ಫ್ಯಾಕ್ಟ್ರಿನ. ಹೇಳಿ ಸಿದ್ದಿಕ್ ಅವರೇ, ನಾವು ಇಂಕುರ್ ತಿಂಡಿ ಯೂಟ್ಯೂಬ್ ಚಾನಲಿಂದ ಬಂದಿದ್ವಿ. ಫಾರ್ ದ ಫಸ್ಟ್ ಟೈಮ್ ನಾವು ಕೂಡ ಕಾರ್ಸ್ ಬಗ್ಗೆ ಮಾಹಿತಿನ ಕೇಳೋಣ ಅಂತೇಳಿ ಕಾರ್ ಪರ್ಫಾರ್ಮೆನ್ಸ್ ನಿಮ್ಮ ಒಂದು ಕಂಪ್ನಿಗೆ ಬಂದಿದ್ವಿ, ನಿಮ್ಮ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀವಿ, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿನ ಹೇಳಿ. 8 ವರ್ಷ ಅಂಗಡಿ. ಓಕೆ, ಎಲ್ಲ ಬಂಪರ್ ಎಲ್ಲ ಕಸ್ಟಮೈಸ್ ಮಾಡ್ತೀವಿ ನಾವು, ಫ್ರಂಟ್ ಬಂಪರ್, ಬ್ಯಾಕ್ ಬಂಪರ್, ಸ್ಪಾಯ್ಲರ್ ಕೂಡ ಕಸ್ಟಮೈಸ್ ಮಾಡ್ತೀವಿ. ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅದು ಮಾಡಿಕೊಡ್ತೀವಿ. ಕಸ್ಟಮರ್ ಡಿಸೈನ್ ತಗೊಂಡು ಬಂದರೆ ಕೂಡ ನಾವು ಡಿಸೈನ್ ಮಾಡಿಕೊಡ್ತೀವಿ. ನಾವು ನೋಡೋದ್ರಲ್ಲ ವೀಕ್ಷಕರೆ, ಕಸ್ಟಮರ್ಸ್ ಡಿಸೈನ್ನ ತಂದುಕೊಟ್ರೆ ಅವರು ಕೂಡ ಸೇಮ್ ಕಸ್ಟಮರ್ ಡಿಸೈನ್ ಯಾವ ರೀತಿ ಕೊಟ್ಟಿರ್ತಾರೋ ಅದೇ ರೀತಿ ನಾವು ಮಾಡ್ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಜೊತೆಗೆ ಫ್ರಂಟ್ ಬಂಪರ್ ಇರ್ಬೋದು, ಬ್ಯಾಕ್ ಬಂಪರ್ ಇರ್ಬೋದು, ಒಂದು ಡಿಸೈನ್ಸ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ ಬಿಗಿನಿಂಗ್ ಸ್ಟೇಜಸ್ಸಲ್ಲೇ, ವೀಡಿಯೋದಲ್ಲಿ ನೀವು ನೋಡ್ಬೋದಾಗಿದೆ. ಸೊ ಆ ರೀತಿಯೇ ಅವರು ತುಂಬ ಚೆನ್ನಾಗಿ ಕಾರ್ನ ರೆಡಿ ಮಾಡಿಕೊಡ್ತಾರೆ. ಯಾಕಂದ್ರೆ ನೀವು ಕೂಡ ವಿಸಿಟ್ ಮಾಡಿ ಕಾರ್ ಪರ್ಫಾರ್ಮೆನ್ಸ್ ಫ್ಯಾಕ್ಟರಿ, BTM ಲೇಔಟ್, ಸಿಲ್ಕ್ ಬೋರ್ಡ್ ರೋಡ್, ಪಿಲ್ಲರ್ ನಂಬರ್ 177, ಬ್ಯಾಂಗ್ಳೂರ್. ವಿಸಿಟ್ ಮಾಡ್ತಿರಲ್ಲ, ಕೀಪ್ ವಾಚಿಂಗ್ ಅವರ್ ವಿಡಿಯೋಸ್, ಲೈಕ್ ಮೈ ವಿಡಿಯೋಸ್, ಶೇರ್ ಮೈ ವಿಡಿಯೋಸ್, ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.